ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ತೀವ್ರ ಜ್ವರದಿಂದ ಕರುಣಾನಿಧಿ ನಿನ್ನೆ ಅಸ್ವಸ್ಥಗೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಇದುವರೆಗೂ ವೈದ್ಯರು ಕರುಣಾನಿಧಿ ಆರೋಗ್ಯದ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ. ಇನ್ನು ಮಾಜಿ ಸಿಎಂ ಅನಾರೋಗ್ಯದ ಸುದ್ದಿ ತಿಳಿತಾ ಇದ್ದಂತೆ ಅಭಿಮಾನಿಗಳು ಅವರ ಮನೆ ಬಳಿ ಧಾವಿಸಿದ್ದಾರೆ. ಮನೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಆಯೋಜಿಸಲಾಗಿದೆ. ಎಸ್ ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಂದಿನಿ. ತಮಿಳುನಾಡಿನ ಮಾಜಿ ಸಿಎಂ ಕರುಣಾನಿಧಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸದ್ಯಕ್ಕೆ ಅವರ ಆರೋಗ್ಯದ ಆರೋಗ್ಯ ಹೇಗಿದೆ ಎನ್ನುವಂತಹ ಮಾಹಿತಿ ಏನಾದರೂ ಲಭ್ಯವಾಗಿದೆಯಾ? ಹೇಗೆ ಪ್ರತಿಭಾ ಸಿಎಂ ಕೆ ನಾಯಕ ಹಾಗೂ ತಮಿಳುನಾಡಿನ ಮಾಜಿ ಸಿಎಂ ಆದಂತಹ ಎಂ ಕರುಣಾನಿಧಿ ಅವರ ಆರೋಗ್ಯ ಸಾಕಷ್ಟು ಬಿಗಡಾಯಿಸಿದೆ. ಜ್ವರ ಹಾಗೂ ಮೂತ್ರನಾಳದ ಸೋಂಕಿನಿಂದ ಕಳೆದ ಎರಡು ದಿನಗಳಿಂದ ಬಳಲ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರಾಗಲೇ ಮೃತಪಟ್ಟಿದ್ದಾರೆ ಅನ್ನೋ ಸುದ್ದಿ ಸಹ ಹರಿದಾಡುತ್ತೆ. ಇದು ಅವರ ಅಭಿಮಾನಿಗಳನ್ನ ಸಾಕಷ್ಟು ಕಂಗೆಡಿಸಿದ್ದು, ಹಲವರು ಆಸ್ಪತ್ರೆಯ ಮುಂದೆಯೇ ಇದ್ದಾರೆ ಅನ್ನುವಂತಹ ಅಭ್ಯರ್ಥಿಸಿದರೆ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ಡಿಎಂಸಿ ನಾಯಕರನ್ನ ನೋಡಲು ಈಗಾಗಲೇ ಆಪ್ತ ವಲಯದ ದಂಡೆ ಹರಿದು ಬರ್ತಿದೆ. ಅಲ್ಲಿನ ಸುತ್ತಮುತ್ತಲಿನ ಡಿಎಂಕೆ ಮುಖಂಡರುಗಳು ಹಾಗೂ ಎಂಎಲ್ಎಗಳು ಸೇರಿದಂತೆ ಹಲವು ನಾಯಕರು ವಿಸಿಟ್ ಕೊಟ್ಟು ಭೇಟಿ ಮಾಡ್ತಿದ್ದಾರೆ. ಅವರ ಆರೋಗ್ಯದ ಏರುಪೇರು ಕಂಡು ಬಂದಿದ್ದು ಕೂಡಲೇ ಗೋಪಾಲಪ್ಪನ ನಿವಾಸದಲ್ಲಿ ಚಿಕಿತ್ಸೆ ಆರಂಭಿಸಲಾಗಿದೆ ಎನ್ನುವಂತಹ ಅಪ್ಡೇಟ್ ಸಹ ಸಿಕ್ಕಿದೆ. ಕರುಣಾನಿಧಿ ಆರೋಗ್ಯ ಅದಗಿಸುವ ಸುದ್ದಿ ಹಬ್ಬುತ್ತಿದ್ದಂತೆ ರಾಜಕೀಯ ನಾಯಕರು, ಅಭಿಮಾನಿಗಳು ಹಾಗೂ ಸ್ಥಳೀಯ ಸಾರ್ವಜನಿಕರು ಸಹ ಅವರ ನಿವಾಸಕ್ಕೆ ದೌಡಾಯಿಸಿದ್ದು ಎಲ್ಲರೂ ಸಹ ಭೇಟಿಗೆ ಆಗಮಿಸಿದ್ದಾರೆ. ಹೀಗಾಗಿ ಆಸ್ಪತ್ರೆ ಮೂಲದಿಂದ ಗಂಟೆಗೊಮ್ಮೆ ಅವರ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ಪತ್ರಿಕಾ ಹೇಳಿಕೆಯ ಮೂಲಕ ಮಾಹಿತಿಯನ್ನ ನೀಡಲಾಗ್ತಿದೆ. ಪ್ರತಿಭಾ ಡಿಎಂಸಿಯ ಬದ್ಧ ರಾಜಕೀಯ ವೈದ್ಯರು ಹಾಗೂ ತಮಿಳುನಾಡಿನ ಸಿಎಂ ಆಗಿರುವ ಪನ್ನೀರ್ಸೆಲ್ವಂ ಮೂರು ಸಚಿವರೊಂದಿಗೆ ಕರುಣಾನಿಧಿ ನಿವಾಸಕ್ಕೆ ಭೇಟಿ ನೀಡಿ ಅವರ ಆರೋಗ್ಯದ ಏರುಪೇರು ಹಾಗೂ ಅಪ್ಡೇಟ್ಗಳನ್ನ ಪರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಲಭ್ಯವಾಗಿದೆ. ಓಕೆ, ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.